ಇಲ್ಲಿ ವಿಶೇಷವಾಗಿ ದೊಡ್ಡ ಗದ್ದೆಯಲ್ಲಿ ಒಂದು ಟ್ರಾಫಿಕ್ನ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆನ್ನಮುಚ್ಚಿರೋಡು ಭಗವತಿ ಕ್ಷೇತ್ರದಲ್ಲಿ ಕಳೆದ 20 ವರ್ಷಗಳ ನಂತರ ನಡೆಯುವಂತಹ ಈ ಕಳಿಯಾಟ ಮಹೋತ್ಸವದ ಅದ್ಧೂರಿಯ ವಿಜಯಕ್ಕಾಗಿ ಟ್ರಾಫಿಕ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸುವುದು ನಮ್ಮ ಕ್ಷೇತ್ರದಿಂದ ತೀರ್ಮಾನವಾಗಿರುತ್ತದೆ. ಈ ತೀರ್ಮಾನದಂತೆ ಪ್ರಥಮವಾಗಿ ಹೇಳುವುದಂತ ಹೇಳಿದರೆ ನಮ್ಮ ಗೋಪುರ ಎಂಟ್ರೆನ್ಸ್ ಮೇಯ್ನ್ ಎಂಟ್ರೆನ್ಸಿನ ಅಲ್ಲಿಂದ ದೇವಸ್ಥಾನದ ಮುಂಭಾಗದವರೆಗೆ ಟ್ರಾಫಿಕ್ನ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಅಲ್ಲಿಂದ ಮೇಯ್ನ್ ಗೇಟಿನಿಂದ ಕ್ಷೇತ್ರದ ಕಮಾನಿನವರೆಗೆ ಇರುವ ವಿಭಾಗಗಳಲ್ಲೂ ಕೂಡ ಯಾವುದೇ ವಾಹನಗಳನ್ನು ಪಾರ್ಕ್ ಮಾಡುವಂತೆ ಇಲ್ಲ. ಅದನ್ನು ಅಲ್ಲಿಂದ ಸಾಧಾರಣ ಒಂದು 300-400 ಮೀಟರ್ ಮುಂದಕ್ಕೆ ಸಾಗಿದಾಗ ಸಾಧಾರಣ 10 ಎಕರೆಯಷ್ಟು ವಿಶಾಲವಾದ ಗದ್ದೆಯನ್ನು ಪಾರ್ಕಿಂಗಾಗಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ವ್ಯವಸ್ಥೆಯಲ್ಲಿ ಸಾಧಾರಣ ಒಂದು 700ರಷ್ಟು ಕಾರು ಮತ್ತಿತರ ವಾಹನಗಳನ್ನು ಅದರ ಬದಿಯಲ್ಲಿಯಾಗಿಯೇ 2-ವೀಲರ್ಗಳನ್ನು ಕೂಡ ಪಾರ್ಕಿಂಗ್ ಮಾಡಲು ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ನಾವು ಮಾಡಿರುತ್ತೇವೆ. ಇಲ್ಲಿ ಬೆಳಿಗ್ಗೆ 8 ಗಂಟೆಗಿಂತ ಸಾಧಾರಣ ರಾತ್ರಿ 10-10:30 ಗಂಟೆವರೆಗೆ ವಾಲಂಟಿಯರ್ಗಳ ಸೇವೆ ಲಭ್ಯವಿರುತ್ತದೆ. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮೇಯ್ನ್ ಎಂಟ್ರೆನ್ಸಿನಿಂದ ಪಾರ್ಕಿಂಗ್ ಸ್ಥಳದವರೆಗಿರುವ ರಸ್ತೆಯ ಇರು ವಿಭಾಗಗಳಲ್ಲಿ ಕೂಡ ಯಾವುದೇ ವಾಹನಗಳನ್ನು ಪಾರ್ಕ್ ಮಾಡುವಂತೆ ಇಲ್ಲ. ಅದೇ ರೀತಿಯಾಗಿ ಕ್ಷೇತ್ರದ ವಾಲಂಟಿಯರ್ ಅವರಿಗೆ ಪ್ರತ್ಯೇಕವಾಗಿ ನಮ್ಮ ಅಡುಗೆ ಶಾಲೆ ಅಕ್ಕರೆಯಲ್ಲಿ ಇದಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ನಮ್ಮ ಸಂಘದ ಸ್ಥಳ ಇರುವಲ್ಲಿ ಅಲ್ಲಿಯೂ ಕೂಡ ಒಫಿಷಿಯಲ್ ವಾಹನಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಇಷ್ಟನ್ನು ನಿಮ್ಮ ಮುಂದೆ ತಿಳಿಸ್ತೇನೆ. ಈಗ ಈ ವ್ಯವಸ್ಥೆ ಮಾಡಬೇಕಾದ್ರೆ ತುಂಬ ಅಚ್ಚುಕಟ್ಟಾಗಿ ಒಂದಷ್ಟು ಜನರ ಅವಶ್ಯಕತೆ ಕೂಡ ಇದೆ. ಅಂದರೆ ಈ ಟ್ರಾಫಿಕ್ ವ್ಯವಸ್ಥೆಗಳನ್ನು ಮಾಡುವಾಗ ಎಷ್ಟು ಈಗ ಜನರನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರಿ ಇದಕ್ಕೆ? ಸರ್, ಇದಕ್ಕೆ ಅಂತೇಳಿ ಈಗ ನಾವು ಸಾಧಾರಣ ಅದು ನಮ್ಮ ಮೇಯ್ನ್ ಕಮಿಟಿಯಿಂದ ಅವರು ಜನ ನಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಅದೀಗ ಇವತ್ತು ಸಂಜೆ 3 ಗಂಟೆಗೆ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ. ಆ ಮೀಟಿಂಗಲ್ಲಿ ನಮಗೆ ಬೇಕಾದ ಜನೆಲ್ಲ ಕೊಡ್ತಾರೆ, ಅವರನ್ನೆಲ್ಲ ಸೇರಿಸಿಕೊಂಡು ಎಲ್ಲರೂ ಒಮ್ಮತದಿಂದ ಮಾಡುವಂತಹ ಕಾರ್ಯ. ಓಕೆ, ಈಗ ಇದಕ್ಕೆ ಮಾರ್ಕಿಂಗ್ ಏನಾದರೂ ಮಾಡ್ಲಿಕ್ಕೆ ಉಂಟಂದ್ರೆ ಇಷ್ಟು ಗಾಡಿ ನಿಲ್ಬೇಕು ಈ ತರ ಅಂತ ಏನಾದರೂ ಇದೆ ನಿಮ್ಮ ಹತ್ರ ವ್ಯವಸ್ಥೆಗಳೇನಿದೆ? ಹೌದು ಹೌದು, ವಾಲಂಟಿಯರ್ಗಳ ಅವರ ತೀರ್ಮಾನದಂತೆ ಬೇಕಾದ ವ್ಯವಸ್ಥೆ ಮಾಡುವುದು. ಓಕೆ, ಅದನ್ನು ಬರುವ ಎಲ್ಲರೂ ಅಚ್ಚುಕಟ್ಟಾಗಿ ಪರಿಪಾಲಿಸಲೇಬೇಕು. ಓಕೆ ನೋಡಿ, ವಿಶಾಲವಾದ ಗದ್ದೆ, ಇಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ಕೊಳ್ಬಹುದು. ಗ್ರಾಮ ಕೊಯ್ಯಕಂಡು ಈ ಪಾರ್ಕಿಂಗ್ ಚೇರ್ಮನ್ ಅನ್ನು ಇವಿಡೆ ನಾನು ನನ್ನ ಸಲು. ಇದು ಅನಂತಪುರ ವಿದ್ನ ರೋಡು, ಮಾಯಿಪ್ಪಾಡಿ ಸೀತಂಗೋಳಿನ ವಿದ್ನ ರೋಡಾನು. ಈ ರೋಡ್ ಕ್ಷೇತ್ರದ ವಿದ್ನೆ ಇದಿಪ್ಪ ಯಾ ನನ್ನ ಸ್ಥಳ. ಈರಾನ ತಾಯಿಟ್ಟು ಪಾರ್ಕಿಂಗ್ ಸ್ಥಳ ಉಂಡಾಗಿನೇ ಈ ರೋಡ್ಲ ತಾಯ ಪಾರ್ಕಿಂಗ್ ಎಲ್ಲ ಬಂಡಿ 4-wheeler 2-wheeler ಬಂಡಿಲ ಪಾರ್ಕಿಂಗ್ ಆನು. ಅಪ್ಪತ್ತ ಸೈಡ್ ಮುಳ್ಳ ವಿದ್ನಾನು. ಅಪ್ಪ ಎಲ್ಲರೂ ನಲ್ಲ ರೀತಿಲಿ ಞಂಗ ಸಮುದಾಯ 20 ವರ್ಷದ ಶೇಷಾನು ಈ ಕಲಿಯಾಟ ಉತ್ಸವ ಕೈನ. ಈ ಕಲಿಯಾಟ ಎಲ್ಲರೂ ನಲ್ಲ ಈ ವಾಣಿ ಸಮುದಾಯ ನಲ್ಲ ಸಂತೋಷಿಲಿ ಒರೇ ಬುದ್ಧಿ ಒರೇ ಮನಸ್ಸಿಲಿ ಈ ಪಾರ್ಕಿಂಗ್ ನಲ್ಲವರಿ ಸಾಗರಣದಿ ಯಾರಿಗೂ ಬಂಡಿ ಸೈಡ್ ವೆಕ್ಕಾದೆ ನಡೆದಿಜಿ ಬಂದಾಳ್ಕು ಮುಂಡು ಒರಿ ಬುದ್ಧಿಮುಟ್ಟು ಇಲ್ಲದೆ ಈ ಬಂಡಿ ಪಾರ್ಕಿಂಗಲ್ಲಿ ಏದು ನಿರ್ದೇಶ ಕೊಡ್ಕದ ಆ ನಿರ್ದೇಶ ಪ್ರಕಾರ ಈ ಬಂಡಿ ಪಾರ್ಕಿಂಗ್ ಆಡ ಸ್ಥಳ ಹಾಕಿಂಡು 10 ಎಕರೆ ಸ್ಥಳ ಉಂಟು. ಎಲ್ಲರೂ ನಲ್ಲ ರೀತಿಲಿ ಹಾಕಿದಂಗೆ ಗಿಡ ಬಂಡಿ ಬ್ಲೋಕಾಲ ನಲ್ಲ ಕಲಿಯಾಟದಿಂದ ಅಮ್ಮನಿಗೆ ಬಳಿ ಎಲ್ಲರಿಗೂ ಕಾಣೋ ನಲ್ಲ ರೀತಿಲಿ ಕುಂಜು ಹುಟ್ಟಿ ಸಂಸಾರತ್ತಿನ ಎಲ್ಲ ನಡೆದಿಜಿ ಬೇರೆ ಕುಳ್ಳಿರ್ಕಂಗೆ ಬುದ್ಧಿಮುಟ್ಟ ಬಂಡಿ ಸೆಟ್ಟು ಬೇರೆ ಎಂಟ್ರೆನ್ಸ್ ಪಾರ್ಕಿಂಗ್ ನಿರ್ದೇಶದಿರು ಎಡ ಬಂಡಿ ಬೇಕೋಣ ಆ ಸ್ಥಳಕ್ಕೆ ಬೋಣೋ. ಅದೇ ರೀತಿಲಿ ನನಗೆ ತೋರಿಸಿರುವಂತದ್ದು ಇಲ್ಲಿ ಮೇನ್ 10 ಎಕರೆ ಜಾಗ ಸ್ಥಳಕ್ಕೆ ಹೋಗುವಂತ ಸ್ಥಳವನ್ನ ಅವರೀಗ ನಮಗೆ ತೋರಿಸಿದ್ದಾರೆ. ಅಂದ್ರೆ ಇದೇ ದಾರಿಯಲ್ಲಿ ನಾವೀಗ ಮೊದಲು ತೋರಿಸಿದಂತ ಗದ್ದೆಗೆ ಹೋಗ್ತದೆ. ಅಂದ್ರೆ ಇಲ್ಲಿಂದ ಈ ಕಡೆಯಿಂದ ಬರುವಾಗ ಇದು ನೋಡಿ, ಇದು ಅನಂತಪುರ ದೇವಸ್ಥಾನ ಮತ್ತು ಅವರು ಹೇಳಿರುವಂತ ಮಾಯಿಪ್ಪಾಡಿ ಈ ಒಂದು ಸ್ಥಳದಿಂದ ನಮಗೆ ಬರುತ್ತೆ. ಹಾಗೆ ಈ ರೋಡಿನ ಇನ್ನೊಂದು ಭಾಗಕ್ಕೆ ನೋಡಿ, ಇದು ಏನಂದ್ರೆ ಪೆರ್ನೆಮುಚ್ಚಿರೋಡು ಭಗವತಿ. ಅಂದ್ರೆ ಯಾವ ಸೈಡಿಂದ ಬರುತ್ತೆ ಅಂದ್ರೆ ಅಲ್ಲಿ ಸೀತಂಗೊಳ್ಳಿ ಕಾಸರಗೋಡು ಮತ್ತೆ ಬದಿಯಡ್ಕೆ ಹೋಗುವ ಮೈನ್ ಹೈವೇಯಿಂದ ನಮಗೆ ಈ ರೂಟಲ್ಲಿ ಬರುವಂಥದ್ದು. ಸೊ ಈ ಎರಡು ರೂಟು ಕೂಡ ಒಂದೇ ರೂಟಿಗೆ ಮೈನ್ ರೋಡಿಗೆ ಸೇರ್ಪಡೆವಾಗ್ತದೆ. ಅಂದರೆ ಇಲ್ಲಿ ನೀವು ನೇರಾಗಿ ಬಂದು ಈ ರೋಡ್ನ ಒಳಗಡೆ ಹೋಗಿ ಅಲ್ಲಿ ನಿಮ್ಮ ಪಾರ್ಕಿಂಗ್ ಹೋಗೋ ಮಾಡುವಂಥ ವ್ಯವಸ್ಥೆಯನ್ನು ನೀವು ಅಲ್ಲಿಗೆ ನೀವು ಪಾರ್ಕಿಂಗ್ ಮಾಡ್ಕೊಳ್ಬೋದು. ನೇರತೆ ಬರ್ನೇ ಬಂಡಿ ಪಾರ್ಕಿಂಗ್ ಸ್ಥಳ ಕಾಟಿಕೊಂಡು ಅದೇ ಬಂಡಿ ಞಂಗ ರಿಟರ್ನ್ ಬರುತ್ತದೆ. ಇದೇ ರೋಡಾನು ಇದು. ಈ ರೂಟ್ಲ ಬಂದಿಕ್ಕೆ ಞಂಗ ರೆಂಡಾವತ್ತು ಬಂಡಿ ಬಿಡ್ನ ಮಾಯಿಪ್ಪಾಡಿ ಕಾಸರಗೋಡು ಸೀತಂಗೋಳಿ. ಅದೇ ರೀತಿ ಅನಂತಪುರ ಕುಂಬಳೆ
മാംഗ്ലൂർ കാസർഗോഡിലെ റോഡാണ്. അതിലെ വണ്ടി പോകണം, ആർക്കും ഒരു ബുദ്ധിമുട്ടും ഇല്ലാതെ നല്ല രീതിയിൽ പോകണം വണ്ടി. എല്ലാ പാർക്കിംഗ് ഒരു ബ്ലോക്ക് ഇല്ലാതെ ഈ കലയാട്ട ഉത്സവം നല്ല രീതിയിൽ ഈ അമ്മൻ്റെ വിളി എല്ലാം ഞങ്ങൾ സമുദായത്തിൽ തന്നെ നല്ല വൃദ്ധിയാണ് വന്നിട്ട്. ഇത് എല്ലി ഹോക്തന്ത്രെ നേരമായി അല്ലിന്ന് ആ റൂട്ടിൽ ഓദ ഗാഡികൾ ನೇರವಾಗಿ ಈ ರೂಟಲ್ಲಿ ಬರುವಂಥದ್ದು. ಅಂದರೆ ಇದು ಔಟ್ಸ್ ಔಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ನೀವು ಇನ್ ಆಗಿ ಬಂದ ಮೇಲೆ ಮತ್ತೆ ಬರುವಂಥ ಗಾಡಿಗಳೆಲ್ಲ ಇದೇ ರೂಟಲ್ಲಿ ಬರಬೇಕು. ಇದು ಅಂದರೆ ನಿಮಗೆ ಇಲ್ಲಿ ಕೂಡ ಪಾರ್ಕಿಂಗ್ಗೆ ಅವರ ಎಲ್ಲ ಜನರು ಇಲ್ಲಿ ಬೇಕಾದಾಗೆ ವ್ಯವಸ್ಥೆಗಳು, ಟ್ರಾಫಿಕ್ ಯಾರು ಮಾಡ್ತಾರೆ ಅವರು ಅದಕ್ಕೆ ಬೇಕಾದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಕ್ಷೇತ್ರಕ್ಕೆ ಯಾರು ಎ ಪಿ ಕಲೆಕ್ಟರ್ ಮಂತ್ರಿ ಮಾರ ಅಲ್ಲ ಎಮ್ ಎಲ್ ಎ ಮಾರ ಯಾರು ಬೇಕಿದ್ದಂಗೆ ಊರ್ಗೆ ಹಂಗ ಪಾರ್ಕಿಂಗ್ ಸಲಹೆ ಕಾಟಿಕೊಂಡು ಓರ മെയിൻ എൻട്രൻസിൽ ഇറക്കി ഓര വണ്ടി പാർക്ക് ചെയ്യുന്ന ഈ സ്ഥലം ഞങ്ങൾ കാട്ടിക്കുന്നത്. അങ്ങനെ എല്ലാവർക്കും ഇപ്പോൾ ആര് വരുന്നുണ്ട് വേറെ ആരെങ്കിലും വരുന്നുണ്ട് പാർക്കിംഗ് കമ്മിറ്റിക്ക് ബന്ധപ്പെട്ട് ഓര വണ്ടി ഇ പി ആരുടെ വെക്കുന്ന സൗകര്യമാണ് ഇത്. അപ്പം ഞങ്ങളൊരു പാർക്കിൻ്റെ എല്ലാ വോളണ്ടിയർ പാർക്കിംഗ് കമ്മിറ്റിൻ്റെ ബന്ധപ്പെട്ട് എല്ലാവരും നല്ല രീതിയിൽ സഹകരിക്കണമെന്ന് പറഞ്ഞുകൊണ്ട് ഈഗ ഇല്ല ഏനാദ്രൂ ഇവരിക്ക് യു ഐ പികളിക്ക് ഏനാദ്രൂ വസ്തായി നീ നമ്പറുകളേനാദ്രൂ റെഡി മാഡ്കൊണ്ടിരാ ಅಂದ್ರೆ ಅವರಿಗೆ ಕಾಲ್ ಮಾಡಿ ನಾವು ಬರ್ತೇವೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಏನಾದ್ರೂ ನಂಬರ್ಸ್ ಏನಾದ್ರೂ ಬೇಕಾಗ ಅದಕ್ಕೆ ಏನಾದ್ರೂ ವ್ಯವಸ್ಥೆಗಳು ಏನಿದೆ ಊರ್ಕ ഞങ്ങ പാസ് കൊടുക്കുന്നുണ്ട്. ഇ പിൻ്റെ വണ്ടി വരുന്നുണ്ട് പാസ് കൊടുക്കുന്നുണ്ട്. അത് ഞങ്ങൾ കമ്മിറ്റി അയച്ച് സംസാരിച്ചിട്ടുണ്ട്. അങ്ങനെ കമ്മിറ്റീൻ്റെ വണ്ടി നിർത്താൻ ഞങ്ങൾ സൗകര്യം പാർക്കിംഗ് കമ്മിറ്റിയെ സ്ഥലത്ത് ഓർക്ക് പാസ് കൊടുക്കുന്നുണ്ട്. എല്ലാ കമ്മിറ്റീൻ്റെ പ്രവർത്തിക്കുന്ന രണ്ട് മൂന്ന് നാല് ദിവസം മുമ്പ് തന്നെ ഇവിടെ പ്രവർത്തി ഓരോ വണ്ടിക്ക് നല്ല സൗകര്യമാക്കി കൊടുക്കുക. വോളണ്ടിയർ കമ്മിറ്റി പ്രവർത്തിക്കുന്നവരെല്ലാം നല്ല രീതിയിൽ ഓരോ വണ്ടി ഓർക്ക് എപ്പോൾ എടുക്കണം സൗകര്യമുണ്ട് അപ്പോൾ വണ്ടി എടുത്തുകൊണ്ട് പോവാം. ഈ ഇങ്ങനെ എല്ലാം വെച്ചാൽ ഓർക്ക് ആ ടൈമിന് എടുക്കാൻ പറ്റില്ല. അതുകൊണ്ട് ഓർക്കും ഞങ്ങൾ പാസ് ഇവിടെ കമ്മിറ്റി ബന്ധപ്പെട്ടിട്ട് ഓരോ എത്ര വണ്ടി ഉണ്ട് ആ വണ്ടിക്ക് ഞങ്ങൾ പാസ് കൊടുക്കുന്നുണ്ട്. ഈ സ്ഥലമാണ് ഞങ്ങൾ പാർക്ക് ചെയ്യുന്നത്. ഉദയസമത്തിന് അതേ പൂരത്തിന് ഇവിടെ ആണ് എല്ലാ വണ്ടി പാർക്കിംഗ് ഒക്കെ ഉണ്ട്. ഇപ്പോൾ ഈ കളിയാട്ടത്തിന് ഈ വണ്ടി പാർക്കിംഗ് സ്ഥലം അത് തേയിലറിഞ്ഞാണ് ഞങ്ങളുടെ പത്തക്കര സ്ഥലം കണ്ടെത്തിയത്. അപ്പോൾ ഈ സ്ഥലത്ത് ഈ പ്രാവശ്യം സ്റ്റാളിന് കൊടുത്തിട്ടുണ്ട്. എല്ലാ കുട്ടികളും എല്ലാം വരുന്നത് ഇതിൻ്റെ ഉള്ളിൽ തന്നെ ഐസ്ക്രീം ഏതുണ്ടെങ്കിലും സ്റ്റാളെല്ലാം ഇതിൻ്റെ ഉള്ളിൽ വരും. അതുകൊണ്ട് ഈ പാർക്കിങ്ങിന് താഴോട്ടാക്കിയാൽ അപ്പോൾ എല്ലാം ഞങ്ങളുടെ സമുദായത്തിൻ്റെ ആളോട് ഒരു വാക്ക് പറയേണ്ടത് ടൂ വീലായാലും ഫോർ വീലായാലും എല്ലാം ഈ താഴെ പാർക്കിംഗ് ഇറക്കണം. റോഡ് സൈഡാ അല്ല ഞങ്ങൾ ഈ ഡെക്കറേഷൻ ആക്കുന്ന സൈഡിലെ വണ്ടി വെക്കുന്ന കയ്യല ഇന്നിട്ട് മുമ്പ് വരെ ഞങ്ങൾ എത്ര പാർക്കിംഗ് ആക്കിച്ചു ഈ വണ്ടി സൈഡെല്ലാം വെക്കൂ ഞങ്ങൾ സമ്മതം. ഈ പ്രാവശ്യം കളിയാട്ടത്തിന് എൻട്രൻസ് ഇവിടുത്തെ ഒരു വണ്ടി സൈഡ് കാണാൻ പാടില്ല. എല്ലാ പാർക്കിങ്ങിലും ഇതാക്കണം, നിർത്തണം ടൂ വീലാട്ട് ഫോർ വീലാട്ട്. ഓർക്ക് എല്ലാ പേരുന്ന സഹകരണം ആടെ ഉണ്ട്. കുടിവെള്ളം അത് ഇത് ഏത് വേണം ആടെ എല്ലാം റെഡി ഉണ്ടാവും. ഇവിടെ എൻട്രൻസിൽ കുടിവെള്ളം ഉണ്ടാവും. ബാക്കി കാര്യമെല്ലാം ഞങ്ങൾ സംസാരിച്ചു. എല്ലാവർക്കും നമസ്കാര. നന്ന ഹെസറു ശങ്കർ പാട്ടാളി അന്ത ഹേളി. താരീഖു ഒന്ന് ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತಾರೀಕು ಏಳು ಮೂರು ಇಪ್ಪತ್ತ ನಾಲ್ಕರವರೆಗೆ ನಡೆಯುವ ಕಳೆಯಾಟ ಮಹೋತ್ಸವದ ಅಂಗವಾಗಿ ಟ್ರಾಫಿಕ್ ಕರ್ತವ್ಯವು ಬಹಳ ಮುಖ್ಯವಾದಂಥ ಒಂದು ಕರ್ತವ್ಯವಾಗಿದೆ. ಈಗ ನಾವು ಮೈನ್ ಗೇಟಿನಿಂದ ಅಂದರೆ ಬದೇಡ್ಕ ಕುಂಬಳೆ ರೋಡ್ ಮೈನ್ ಗೇ ರೋಡ್ ಸೈಡ್ ಮೈನ್ ಗೇಟಿಂದ ಟೆಂಪಲ್ ಗೇಟ್ ಅಂದರೆ ದೇವಸ್ಥಾನದ ಪಶ್ಚಿಮ ಭಾಗದ ಗೇಟಿನವರೆಗೆ ಯಾವುದೇ ವಾಹನ ಇಕ್ಕಡೆಗಳಲ್ಲಿ ಯಾವುದೇ ವಾಹನಗಳು ಪಾರ್ಕ್ ಮಾಡದ ಹಾಗೆ ಏಕಮುಖ ರಸ್ತೆಯನ್ನಾಗಿ ನಾವು ಮಾಡಿದ್ದೇವೆ. ಅದರಂತೆ ಮೂರು ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮೈನ್ ಗೇಟಿನಿಂದ ಬಂದಂತಹ ವೆಹಿಕಲ್ಗಳು ಸೀದಾ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಹೋಗಿ ನಿಂತು ಅಲ್ಲಿಂದ ಜನಗಳನ್ನು ಇಳಿಸಿ ಹೋಗುವಂಥದ್ದು ಉತ್ತಮವಾಗಿರುತ್ತದೆ. ಹಾಗೆ ಇನ್ನೂ ಹತ್ತು ಎಕರೆ ಜಾಗದಲ್ಲಿ ಒಂದು ಪಾರ್ಕಿಂಗ್ ಪ್ಲೇಸು, ಎರಡೂವರೆ ಎಕರೆ ಜಾಗದಲ್ಲಿ ಒಂದು ಪಾರ್ಕಿಂಗ್ ಪ್ಲೇಸು, ಹಾಗೂ ದೇವಸ್ಥಾನದ ಮುಂದುಗಡೆ ಅಂದರೆ ಪೂರ್ವ ಭಾಗದಲ್ಲಿ ಒಂದು ಎರಡು ಎಕರೆ ಸ್ಥಳಗಳನ್ನು ನಾವು ಪಾರ್ಕಿಂಗ್ ಪ್ಲೇಸ್ಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಹಾಗೆಯೇ ವಾಲಂಟಿಯರ್ಗಳನ್ನು ಸಹ ಅದಕ್ಕೆ ನಾವು ಕರ್ತವ್ಯದ ಬಗ್ಗೆ ಡಿಪೆಂಡ್ ಮಾಡಿದ್ದೇವೆ. ಈಗ ಈ ಒಂದು ಇಷ್ಟೊಂದು ದೊಡ್ಡ ವ್ಯವಸ್ಥೆಯಲ್ಲಿ ಮಾಡುವಾಗ ತಮಗೆ ವಾಲಂಟಿಯರ್ಸ್ ಕೂಡ ಅಷ್ಟೇ ಒಂದು ಕಾರ್ಯಬದ್ಧವಾದ ಒಂದು ವಾಲಂಟಿಯರ್ಸ್ ಕೂಡ ಬೇಕಾಗುತ್ತೆ. ಇನ್ನೊಂದು ವಿಚಾರ ಏನಂದರೆ
ವಾಲಂಟಿಯರ್ಸ್ಗಳು ಅಥವಾ ಈ ಒಂದು ಟ್ರಾಫಿಕ್ ವ್ಯವಸ್ಥೆ ಮಾಡುವಂಥ ಒಂದು ಟೀಮ್ ಅಂದರೆ ತುಂಬ ತುಂಬ ಅಂದರೆ ಅಷ್ಟು ಒಂದಷ್ಟು ಟೈಮನ್ನು ಜಾಸ್ತಿ ಮೀಸಲಿಡಬೇಕಾಗ್ತದೆ. ಪ್ರತಿಯೊಂದು ಗಾಡಿಗಳನ್ನು ಕೂಡ ಒಂದು ಅವಲೋಕಿಸಬೇಕಾಗ್ತದೆ ಮತ್ತು ಗಾಡಿಗಳು ಬಂದದ್ದು ಹೋದದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಮ್ಮಲ್ಲಿ ಇರಬೇಕಾಗ್ತದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ಬೋದಾ? ನಾವೀಗ ಸಾಧಾರಣ ಒಂದು 100 ಜನವನ್ನು ಕಮಿಟಿಯವರಿಂದ ಟ್ರಾಫಿಕ್ ವ್ಯವಸ್ಥೆಗೆ ಕೇಳಿಕೊಂಡಿದೆ. ಹಾಗೆ ಯಂಗ್ಸ್ಟರ್ಸ್ ಒಳ್ಳೆ ಉತ್ಸಾಹ ಭರಿತ ಯಂಗ್ಸ್ಟರ್ಸ್ ಯೌವನಸ್ಥರನ್ನು ನಾವು ಕಮಿಟಿಯವರಿಂದ ಕೇಳಲಿದ್ದೇವೆ. ಅವರನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಅವರಿಗೆ ಬ್ರೀಫಿಂಗ್ ಮಾಡಿ ಅವರನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ನಿಯೋಜಿಸಿ ಅನಂತರ ಅವರಿಗೆ ಪ್ರತಿ ಸ್ಥಳಗಳಲ್ಲಿ ಬೇಕಾದ ಡೈರೆಕ್ಷನ್ ಏನೇನು ಮಾಡಬೇಕು, ಪಾರ್ಕಿಂಗ್ನಲ್ಲಿ ಏನು ಬಿಡಬೇಕು, ರಸ್ತೆಗಳ ಇಕ್ಕಡೆಗಳಲ್ಲಿ ಮೂವಿಂಗ್ ಕರ್ತವ್ಯ ಹೇಗೆ ಮಾಡಬೇಕು ಎಂಬುದಾಗಿ ನಾವು ಅವರಿಗೆ ವಿವರವಾಗಿ ಹೇಳಿಕೊಡ್ತೇವೆ. ಹಾಗೂ ಅವರಿಗೆ ಒಂದು ಯೂನಿಫಾರ್ಮು, ವಿಶಿಲು ಹಾಗೂ ಅವರಿಗೆ ಡ್ಯೂಟಿಗೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ನಾವು ಅವರಿಗೆ ಸ್ಥಳಕ್ಕೆ ಒದಗಿಸುವಂತಹ ಒಂದು ಕಾರ್ಯಕ್ರಮವನ್ನು ಕಮಿಟಿಯವರ ಹತ್ರ ಕೇಳಿ ಮಾಡ್ತೇವೆ. ಓಕೆ, ಅಂದರೆ ಈಗ ಎಲ್ಲ ರೀತಿಯಲ್ಲಿ ತಾವು ಸಜ್ಜಾಗಿ ನಿಂತಿದ್ದೀರಿ. ಅಂದರೆ ಪೆರ್ನೆ ಕ್ಷೇತ್ರದ ಒಂದು ಅನುಭವದ ಮಾತನ್ನು ಏನಾದರೂ ಮಾತಾಡ್ಬೋದಾ? ಅಂದರೆ 20 ವರ್ಷಕ್ಕೊಮ್ಮೆ ಆಗುವಂತಹ ಕಳೆಯಾಟ ಮಹೋತ್ಸವ ಈ ಸಲ ಬಂದದ್ದರಿಂದ ಮುಚ್ಚುಲೋಟು ಭಗವತಿ ಅಮ್ಮನವರು ಈ ಎಲ್ಲ ಕಲ್ಯಾಟ ಮಹೋತ್ಸವವು ಸುಸೂತ್ರವಾಗಿ ಸಾಂಗವಾಗಿ ನೆರವಾಗಲು ಆಶೀರ್ವಾದ ಮಾಡಬೇಕು, ದಯವೆ ಪಾಲಿಸಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತು. ಓಕೆ, ನಾವೀಗ ಪೆರ್ನೆ ಕ್ಷೇತ್ರದ ಮಹಾದ್ವಾರದಲ್ಲಿ ಇದ್ದೇವೆ. ಅಂದರೆ ಇಲ್ಲಿ ತಮ್ಮ ಟ್ರಾಫಿಕ್ ವ್ಯವಸ್ಥೆ ಅಂದರೆ ತುಂಬ ಅಚ್ಚುಕಟ್ಟಾಗಬೇಕು. ಅಂದರೆ ಇಲ್ಲಿ ಎಲ್ಲಿ ಕೂಡ ಬ್ಲಾಕ್ ಆಗದಾಗ ನೋಡ್ಕೊಳ್ಬೇಕು. ಅದರ ಜೊತೆಗೆ ಇಲ್ಲಿ ವ್ಯವಸ್ಥೆ ಕೂಡ ತಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಪ್ರತಿಯೊಂದು ಗಾಡಿಗಳಿರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲಿ ತಾವು ತುಂಬ ಇದರಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಅಂದರೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ಅದು ಹೇಳಿದರೆ ನಮ್ಮ ಈ ಪೆರ್ನೆ ಮುಚ್ಚುಲೋಟು ಭಗವತಿ ಅಮ್ಮನವರ ಈ ಕ್ಷೇತ್ರದಲ್ಲಿ ಈ 20 ವರ್ಷ ಆಯಿತು ಈಗ ಕಲಿಯಾಟಗಳದು. ಈ ವರ್ಷ ಕಲಿಯಾಟ ಬಂದಿದೆ, ಹಾಗೆ ಎಲ್ಲರಿಗೆ ಅಮ್ಮನ ಬೆಳಕನ್ನು ಕಾಣಬೇಕು. ಅದು ಇಲ್ಲಿ ಪಾರ್ಕಿಂಗ್ಗೆ ನಾವು ಇಲ್ಲಿ ಪಾರ್ಕಿಂಗ್ ಆಗಿಬಿಟ್ಟಿದ್ದು ಮೈನ್ ಗೇಟ್. ಇಲ್ಲಿ ಎಲ್ಲ ಗಾಡಿ ನಿಲ್ಲಿಸಿ ಇವರ ಜನ ಇಲ್ಲಿ ಇಳಿಸಿ ಅಲ್ಲಿ ಪಾರ್ಕಿಂಗ್ ಗೇಟಿಗೆ ಹೋಗುವರು. ಅಲ್ಲ, ಅವರಿಗೆ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಹೋಗಿ ಜನ ಇಳಿಸಿ ಅವರ ಗಾಡಿಯನ್ನು ಇಟ್ಟು ಅಲ್ಲಿಯೇ ದೇವಸ್ಥಾನಕ್ಕೆ ಹೋಗೋ ದಾರಿ ಇದೆ. ಯಾವುದಾದ್ರೆ ನಮ್ಮ ಈ ಸಮುದಾಯದವರು ಎಲ್ಲರೂ ಸೇರಿ ಎಲ್ಲರೂ ಒಳ್ಳೆ ಸಾಗರನ ಕೊಟ್ಟರೆ ಇಲ್ಲಿ ಗಾಡಿ ಬ್ಲಾಕ್ ಆಗಲಿಕ್ಕಿಲ್ಲ, ಈ ದೇವಿಯ ಕಾರ್ಯವನ್ನು ಒಳ್ಳೆ ರೀತಿಯಲ್ಲಿ ಕಾಣುವುದು. ಹಾಗೆ ನಮ್ಮ ವಾಲಂಟಿಯರಿಗೆ ಕಷ್ಟ ಇಲ್ಲ, ನಾವು ಗಾಡಿಯನ್ನು ಆ ಮೈನ್ ಗೇಟಿಂದ ಬಂದರೆ ಸರಿಯಾಗಿ ಬಂದು ಇಲ್ಲಿ ಮೈನ್ ಗೇಟ್ನಲ್ಲಿ ನಿಂತು ಜನವನ್ನು ನಿಲ್ಲಿಸುವ ನಮ್ಮ ನಿರ್ದೇಶ ಪ್ರಕಾರ ಎಲ್ಲ ಗಾಡಿ ಹೋಗಿ ಅದರಲ್ಲಿ ಅಲ್ಲಿ ಎಲ್ಲಿ ಪಾರ್ಕಿಂಗ್ ಬೇಕು ಅಲ್ಲಿ ನಿಲ್ಲಬೇಕು ಅಂತ ನಮ್ಮ ಈ ಸಮುದಾಯದ ಎಲ್ಲ ಬಾಂಧವರ ಹತ್ರ ಕೇಳಿಕೊಳ್ತಾರೆ. ಅಂದರೆ ಇಲ್ಲಿ ಈಗ ಬಂದವರನ್ನೆಲ್ಲ ಇಲ್ಲೇ ಗಾಡಿಯಿಂದ ಇಲ್ಲೇ ಇಲ್ಲಿ ಇಳಿಸುವಂಥ ವ್ಯವಸ್ಥೆ. ಅಂದರೆ ಇದರಲ್ಲಿ ಪುನಃ ರಿಪೀಟ್ ಇದ್ದವರಿಗೆ ಹೋಗುವಂಥ ವ್ಯವಸ್ಥೆಗಳ ಅಥವಾ ಆನ್ಲೈನ್ ಮಾತ್ರ ಮಾಡ್ಕೊಂಡಿದ್ದೀರಾ? ಇದು ಆನ್ಲೈನ್ ಮಾತ್ರ. ನಾವು ಬಿಡುವುದು ಹೇಳಿದರೆ ನಾವು ಆಗಲೇ ಹೇಳಿದಲ್ಲ, ಅಲ್ಲಿಂದ ಅನಂತಪುರ ನಾಯಿಕಾಪು ಕುಂಬಳೆ ಸೀತಂಗೋಳಿ ಅಲ್ಲಿ ಹೋಗಿ ಇಲ್ಲಿ ಮಾಯಿಪಾಡಿ ಕಾಸರಗೋಡು ಸೀತಂಗೋಳಿ ಅದು ಒಂದೇ ಲೈನ್. ಅದು ಈ ಗಾಡಿ ಬ್ಲಾಕ್ ಆಗೋದಕ್ಕೆ ಮತ್ತು ಹೊರ ಕಾಣಿಕೆ ಬರೋದಾಗಿ ನಾವು ಮೈನ್ ಗೇಟಿಂದ ಬಂದರೆ ಹೋಗೋದು ಆಚೆಂದೆ. ಇಲ್ಲಿ ಬ್ಲಾಕ್ ಉಂಟು ಹೇಳಿದರೆ ನಾವು ನಾಯಿಕಾಪುಂದೆ ಬರಲಿಕ್ಕೆ ಹೊರ ಕಾಣಿಕೆ ಬಂದು ದೇವಸ್ಥಾನಕ್ಕೆ ಬರುವ ಇದು ನಿರ್ದೇಶ ಬಂದ ಕಮಿಟಿಯವರ ಹತ್ರ ಹೇಳಿದೆ. ನಮ್ಮ ಈ ಪ್ರವರ್ತನ ನಡೆಯುವುದೆ ಕಮಿಟಿ ಮೈನು ಕಮಿಟಿಯ ನಿರ್ದೇಶ ಮುಖಾಂತರ ಇಲ್ಲಿ ನಡೆಯುವಂಥ ವ್ಯವಸ್ಥೆ. ಅವರ ಯಾವುದು ನಿರ್ದೇಶ ಉಂಟು ಆ ನಿರ್ದೇಶ ಪ್ರಕಾರ ಈ ಸೇವೆಯನ್ನು ಇಲ್ಲಿ ನಾವು ಮಾಡ್ತೇವೆ.